ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಮ್ ಮಾರನ್ ಮೇಲೆ ಗೆದ್ದವ್ರಿಗೆ ಕಣ್ಣು ಮುಚ್ಕೊಂಡು 10 ಲಕ್ಷ ಕೊಟ್ಬಿಡ್ರಪ್ಪ, ನಾವ್ ಯಾರನ್ನೂ ಕೇಳಲ್ಲ. ಅಂತವನು ಯಾವನು ಇಲ್ಲ ಬೆಳೆಯೋಸ್ತಾದ್. ಈಗಾಗಲೇ ಕುಸ್ತಿನಲ್ಲಿ 3 ಕಂಚು ಹಾಗೂ 1 ಬೆಳ್ಳಿ ಪದಕ ಗೆದ್ದಿರ್ತಕ್ಕಂತ ಮಾರನ್ನ ಎದುರಿಸೋದಕ್ಕೆ ವೀರಾಂಜನೇಯ ಗಲ್ಲಿಯಿಂದ ಯಾರು ಬರ್ತಾರಪ್ಪ? ಯಾರು ಇಲ್ಲ, 10 ಲಕ್ಷ ನನಗೆ ಕೊಟ್ಬಿಡಿ. ಓ ಬಾಸುಮ್ಮ. ಅಕ್ಕ ಅಕ್ಕ, ಮನೇಲಿ ಯಾರು ಇಲ್ವಾ? ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಸಹನ ಅಕ್ಕ ಮಾರ್ಕೆಟ್ ಹೋಗಿರ್ಬೇಕು. ಪಾಪ ನಿಮ್ಮ ಅಕ್ಕ ಕಷ್ಟ ಜೀವಿ, ಅವ್ರ ಮನಸ್ಸಲ್ಲಿರೋದನ್ನ ಯಾರ ಹತ್ರ ಹೇಳ್ಕೊಡೋದೇ ಇಲ್ಲ ಅಂತಾರೆ. ಸಹನ ಅಕ್ಕ ಹಾಗೇನೆ, ನಾನು ಎಷ್ಟೋ ಸಲ ನಿಮ್ ಮನಸ್ಸಲ್ಲಿರೋದನ್ನ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಕೇಳ್ತೀನಿ, ಆದ್ರೆ ಅವರು ಹೇಳೋದೇ ಇಲ್ಲ ಅಂತಾರೆ. ನಿಮ್ಮ ಅಕ್ಕನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಅನ್ಸುತ್ತೆ, ಆದ್ರೆ ನೀನ್ ಹಾಗಲ್ಲ ಅಲ್ವಾ ಸುಮ್ಮ? ಅಯ್ಯೋ, ನನ್ಗೂ ನಮ್ಮ ಅಕ್ಕಂಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಯಾರಕ್ಕೆ ಫೋನ್ ಮಾಡ್ತಿದ್ಯಾ? ಸಹನ ಅಕ್ಕಂಗೆ, ಎಲ್ಲಿದ್ದಾಳೆ ಅಂತ ಕೇಳ್ತೀನಿ. ಪಾಪ ಅವರು ಹೊರಗಡೆ ತರಕಾರಿ ತರಕ್ ಹೋಗಿದ್ದಾರೆ, ಡಿಸ್ಟರ್ಬ್ ಆಗತ್ತೆ. ನನ್ ಸಮಾಧಾನ ಕೇಳ್ಬಿಡ್ತೀನಿ. ಸುಮ ಯಾಕೆ ಫೋನ್ ಮಾಡ್ತಾವಳೆ? ಹಲೋ ಹಲೋ ಅಕ್ಕ, ಎಲ್ಲಿದ್ಯಾ? ನನ್ ತರಕಾರಿ ಅಂಗಡಿಗೆ ಬಂದಿದ್ದೆ ಕಣವಿ, ನೀನ್ ಎಲ್ಲಿದ್ಯಾ? ಲ್ಯಾಬ್ ಕ್ಯಾನ್ಸಲ್ ಆಯ್ತು ಅಕ್ಕ, ನನ್ ಮನೆಗ್ ಬಂದಿದ್ದೀನಿ. ಮನೀಗ? ಹ್ಞೂ, ಆದ್ರೆ ಮನೇಲಿ ಯಾರು ಇಲ್ಲ. ಯಾರು ಇಲ್ವಾ? ಸುಕುಮಾರ್ ಅವ್ರು ಮಾತ್ರ ಇದ್ದಾರೆ. ನೀನ್ ಯಾವಾಗ ಬರ್ತೀಯ ಅಕ್ಕ? ಅಲ್ಲ ಕಣವಿ, ನೀನ್ ಯಾಕೆ ಬಿರ್ನೆ ಬರಕ್ ಹೋದೆ? ಕಾಲೇಜ್ ನಂಗೆ ಇದ್ಬಿಟ್ಟು ಬರೋದಲ್ವೇ. ಕ್ಲಾಸಸ್ ಇರ್ಲಿಲ್ಲ ಅಕ್ಕ, ಕಾಲೇಜ್ ಅಲ್ಲಿ ಇದ್ದೇನ್ ಮಾಡ್ಲಿ. ಸರಿ ಆಯ್ತು, ನಿನ್ ಕೆಲ್ಸ ಮುಗಿಸ್ಕೊಂಡ್ ಬಾ, ನಾನು ಓದ್ಕೋತಿರ್ತೇನೆ. ನೀವೇನ್ ಭಯ ಪಡ್ಬೇಡಿ ಸಹನ್ ಅವ್ರೆ, ನಾನಿದ್ದೀನಿ. ನಿಮ್ ತಂಗಿನ ನಾನ್ ನೋಡ್ಕೋತೀನಿ. ಸರಿ ಅಕ್ಕ, ಬಾಯ್. ಸುಮ ಟೈರ್ಡ್ ಆಗಿದ್ದೀರಾ? ಹೋಗಿ ಫ್ರೆಶ್ ಅಪ್ ಆಗುತ್ತಾನೆ. ಜಾಗ ತಕ್ಕಳಕ್ಕೆ ಕಾಸ್ಗೋಸ್ಕರ ಕುಸ್ತಿ ಆಡಕ್ ಹೊಂಟಿದೀಯ? ಬೇಸ್ ಕಲ ಬೇಸ್. ನನ್ನ ಮ್ಯಾಕೆ ಗೌರವ ಇದ್ರೆ ನೀನ್ ಹೋಗಬೇಡ. ಆಟೆಯ ಹೆಂಡತಿ ಮಾತ್ಗಂತೂ ಬೆಲೆ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಮಗನ್ ಮಾತ್ಗಾದ್ರೂ ಬೆಲೆ ಕೊಡ್ತೀರಲ್ವಾ ಶ್ರೀ? ಅಷ್ಟಕ್ಕೂ ನಂಗೆ ಮಾತು ಕೊಟ್ಟಿದ್ರೆ ಇನ್ಮೇಲಿಂದ ಯಾರ ಮೇಲೂ ಕೈ ಮಾಡಲ್ಲ ಅಂತ. ಹುಲಿ, ಅಣ್ಣ ಯಾಕೋ ಅವನ ಗತ್ನಲ್ಲಿ ನಿಂತಂಗೆ ನಿಂತಿಲ್ವಲ್ಲ ಅಲ್ವಾ? ನಂಗೆ ಕೂಡ ಹಾಗೆ ಅನ್ನಿಸ್ತಾ ಉಂಟು. ಅವನ ಮನ್ಸು ಸರಿ ಇಲ್ಲ ಅನ್ಸ್ತೈತಕಲ್ಲ.
ನೀವೇನಿಲ್ಲಿ ಬಾ? ನಿನ್ ನೋಡಕ್ಕೆ ಅಂತಲೇ ಬಂದೆ ಕಣಪ್ಪ. ಇವನ್ ತೀರ್ಮಾನ ತಕ್ಕಂಡೆ ನೀನ್ ತಲೆ ತೆಗ್ಸೋ ಅಂತ ತೆಪ್ಪು ಇವನು ಮಾಡಿಲ್ಲ ಕಣ್ಮಗ. ಯೋಳು ಇವನ್ ಮಾಡ್ಬೇಕು ಅಂತಿದ್ಯಾ? ನಿಂಗೋಸ್ಕರ ಕುಸ್ತಿ ಕಾಯ್ತಾ ಐತೆ. ಇದು ನಿಂಗೆ ಸಿಕ್ಕಿರೋ ಅವಕಾಶ ಕಣಪ್ಪ. ಇಲ್ಲವ, ನಾನು ಹೋಯ್ತಿಲ್ಲ. ಉಸ್ತಾದ್ಗೂ ಹೇಳ್ಬಿಟ್ಟೆ. ಇವನಂತ ಹೇಳ್ದೆ ನಿಮಗೆ ಕೊಟ್ಟ ಮಾತನ್ನ ಮುರಿತಿದ್ದೀನಿ ಅಂತಲೇ. ಬಂಗಾರಮ್ಮನವ್ರ ಮಗ ಕೊಟ್ಟಿದ್ದ ಮಾತನ್ನ ಮೀರಕ್ಕಿಲ್ಲ ಅಲ್ವೇ? ನಂಗೆಲ್ಲ ಗೊತ್ತು ಕಣಪ್ಪ. ಈರಣ್ಣವರು ನಿಂತವ ಮಾತು ತಗೊಂಡ್ರದ್ದು, ಅವ್ರ ಗಳಿಗೆ ಪದಕ ತಂದ್ಕೊಡೋ ಪೈಲ್ವಾನ ನೀನೆ ಅಂತ ನಿನ್ನ ಮ್ಯಾಕ ಅವ್ರು ಭರವಸೆ ಮಾಡಿರೋದು ಎಲ್ಲ ನಂಗೆ ಗೊತ್ತು. ಆದರೆ ನಾನು ಏನು ಮಾಡಲವ? ನನ್ನ ಮ್ಯಾಗ ಗೌರವ ಇದ್ರೆ ಹೋಗ್ಬೇಡ ಅಂತ ಅಬ್ಬ ಹೇಳೋರೆ. ಇನ್ನೊಂದು ಕಡೆ ಮೆಸ್ಸು ಕೋಪ ಮಾಡ್ಕೊಂಡವ್ರೆ. ನಾನು ಕುಸ್ತಿನ ಗೆಲ್ತೀನೋ ಬಿಡ್ತೀನೋ, ಆದರೆ ಮಗನಾಗಿ ಒಬ್ಬ ಗಂಡನಾಗಿ ನಾನು ಸೋಲಕ್ಕೆ ಇಷ್ಟ ಇಲ್ಲವ. ಸ್ನೇಹಂಗೆ ನಿನ್ನ ಮ್ಯಾಗ ಕೋಪ ಇರೋದು ನೀನು ದುಡ್ಡುಗೋಸ್ಕರ ಪಂದ್ಯ ಆಡ್ತಿದ್ಯಾ ಅಂತ. ಅವಳು ಅವಳದೇ ದಾರಿಲಿ ಹೋಗೋಳು. ಕೆಲವೊಂದು ಇಸಿಯ ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ಆಗಕ್ಕಿಲ್ಲ. ಬುದ್ಧಿಗೇನಿದ್ರು ಹೊಟ್ಟೆ ಹಸು ಒಂದೇ ಗೊತ್ತಾಗೋದು. ಆದರೆ ಮನಸ್ಸಿಗೆ ತನಗೆ ಯೋನ್ ಬೇಕು ಯೋನ್ ಬೇಡ ಎಲ್ಲವೂ ಗೊತ್ತಾಯ್ತದೆ. ಸಾಸು ಚಲ ಹಠ ಹಂಬಲ ಎಲ್ಲ ಗೊತ್ತಾಗೋದು ಮನಸ್ಸಿಗೆಯ. ನೀನು ಈ ಪಂದ್ಯ ಬಿಟ್ಟರೆ ನನ್ನ ಮಗಳು ನಿನಗೆ ಸಮಸ್ಬೋದು, ಆದರೆ ನಿನ್ನ ಮನಸ್ಸು ನಿನ್ನನ್ನು ಸಮಸ್ತದ ಹೇಳು. ನೋಡಪ್ಪ, ನಾನು ಹೇಳ್ತಾ ಇವನಿ, ನೀನು ಈ ಪಂದ್ಯ ಆಡಲೇಬೇಕು. ನಿಮ್ಮ ಅವ್ವಾರು ನಿನಗೆ ಎಲ್ಲಿ ಪೆಟ್ಟಾಯ್ತದೋ ಅನ್ನೋ ಕಾರಣಕ್ಕೆ ಬೇಡ ಅಂತ ಹೇಳಿರೋದು. ನಾನು ನಿನಗೆ ಅವನಾಗೇ ಹೇಳ್ತಾ ಇವನಿ, ನಿನಗೆ ಪೆಟ್ಟಾದರೂ ಪರವಾಗಿಲ್ಲ, ಸೋದರೂ ಪರವಾಗಿಲ್ಲ, ನೀನು ಮುಂದೆ ಇಟ್ಟು ಅಜ್ಜನ ಹಿಂದಕ್ಕೆ ತಕ್ಕಬೇಡ. ಪ್ರಯತ್ನ ಪಟ್ಟು ಸೋತ್ರೆ ಅದು ಸೋಲು, ಪ್ರಯತ್ನ ಪಡೆದೇನೆ ಸೋಲು ಒಪ್ಕೊಳ್ಳೋದೈತಲ್ಲ ಅದು ಸಾವು. ಆದರೆ ಒಂದು ಗ್ಯಾಪ್ಕ ಮಡಿಕ್ಯ, ನೀನು ಆಡ್ತಿರೋದು ದುಡ್ಡಿಗೋಸ್ಕರ ಅಲ್ಲ, ನಿಂಗೋಸ್ಕರ. ಆದರೆ ಮೆಸ್ಸಿಗೆ ಮಾತು ಕೊಟ್ಟಿವನಲ್ಲವ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಮೊದಲು ನೀನು ಹೋಗಿ ಆಡು, ಸೋಲು ಗೆಲ್ವೆಲ್ಲ ಆಮ್ಯಾಕೆ. ನೀನು ಹೋಗು ಮಗ, ಆಡು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.